ನಮಸ್ಕಾರ, ಈ ದಿನ ಡಾಟ್ ಕಾಮ್ಗೆ ಸ್ವಾಗತ. ನಾನು ಜಿಎಂ ಪವಿತ್ರ. ಇದೇ ಮೊದಲ ಬಾರಿಗೆ ವಿಪಕ್ಷ ನಾಯಕನಾಗಿ ಆಯ್ಕೆಯಾಗಿರುವ ರಾಹುಲ್ ಗಾಂಧಿ ಅವರು ಸಂಸತ್ತಿನಲ್ಲಿ ನಿನ್ನೆ ಮಾಡಿದ ಭಾಷಣ ತೀವ್ರ ಚರ್ಚೆಗೆ ಕಾರಣ ಆಗಿದೆ. ಹಲವಾರು ಜನ ಅವರ ಮಾತುಗಳನ್ನು ಮೆಚ್ಚಿದ್ರೆ ಬಿಜೆಪಿ ಸಂಸದರು ವಿರೋಧಿಸಿದ್ದಾರೆ. ಪ್ರಸ್ತುತ ನಡೀತಾ ಇರುವಂತಹ ಸಂಸತ್ ವಿಶೇಷ ಅಧಿವೇಶನದಲ್ಲಿ ರಾಹುಲ್ ಗಾಂಧಿ ಅವರು ಹಿಂದೂ ಧರ್ಮದ ಕುರಿತು ಅವಹೇಳನಕಾರಿ ಹೇಳಿಕೆ ನೀಡಿದ್ದಾರೆ, ಹಿಂದೂಗಳನ್ನ ಹಿಂಸಾತ್ಮಕ ಅಂತ ಕರೆದಿದ್ದಾರೆ ಅಂತ ಪ್ರಧಾನಿ ಮೋದಿ ಆರೋಪಿಸಿದ್ದಾರೆ. ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಸಹ ಎಡಿಟ್ ಮಾಡಿದ ಚಿಕ್ಕ ವಿಡಿಯೋ ತುಣುಕನ್ನ ಟ್ವೀಟ್ ಮಾಡಿದ್ದಾರೆ. ರಾಹುಲ್ ಗಾಂಧಿ ಭಾಷಣವನ್ನ ತಿರುಚಿ ಗೋದಿ ಮೀಡಿಯಾಗಳು ರಾಹುಲ್ ಗಾಂಧಿ ಹಿಂದೂ ವಿರೋಧಿ ಹೇಳಿಕೆ ನೀಡಿದ್ದಾರೆ ಅಂತ ಬಾಯಿ ಪಡ್ಕೊಳ್ತಿವೆ. ಸಾಮಾಜಿಕ ಜಾಲತಾಣಗಳಲ್ಲಿ ಬಿಜೆಪಿ ಪಟಾಲಂ ಕೂಡ ಇದನ್ನೇ ರೋಚಕಗೊಳಿಸಿ ಸುಳ್ಳು ಹರಿಬಿಡ್ತಾ ಇದೆ. ವಾಸ್ತವದಲ್ಲಿ ರಾಹುಲ್ ಗಾಂಧಿ ಹಿಂದೂ ಧರ್ಮ ವಿರೋಧಿ ಹೇಳಿಕೆ ನೀಡಿದಾರಾ? ಈ ಪ್ರಶ್ನೆಗೆ ಉತ್ತರ ಇವತ್ತಿನ ವಿಡಿಯೋದಲ್ಲಿ ಹುಡುಕ್ತಾ ಹೋಗೋಣ. ಬನ್ನಿ, ನಿನ್ನೆ ಸಂಸತ್ತಿನಲ್ಲಿ ನಡೆದ ಸರಿಸುಮಾರು 2 ಗಂಟೆಗಳ ಅವಧಿಯ ರಾಹುಲ್ ಗಾಂಧಿ ಭಾಷಣ ಇಡೀ ದೇಶದ ಜನತೆಯ ದೃಷ್ಟಿಯಿಂದ ಅತಿ ಮುಖ್ಯವಾದದ್ದು ಅಂತ ಹೇಳಲಾಗ್ತಾ ಇದೆ. ಸಾವಿರಾರು ಜನರ ಅವರ ಭಾಷಣಕ್ಕೆ ಮೆಚ್ಚುಗೆ ವ್ಯಕ್ತಪಡಿಸ್ತಾ ಇದ್ದಾರೆ. ಅಂಥದ್ದೇನಿತ್ತು ಅನ್ನೋದನ್ನ ಈಗ ಕೇಳಿ. ನಿನ್ನೆಯ ರಾಹುಲ್ ಗಾಂಧಿ ಭಾಷಣವು ತುರ್ತು ಪರಿಸ್ಥಿತಿ ನರೇಟಿವ್ನಿಂದ ಹೊರಬಂದು ಪ್ರಸ್ತುತ ದಿನಮಾನಗಳಲ್ಲಿ ದೇಶವನ್ನು ಬಾಧಿಸುತ್ತಿರುವ ಸಮಸ್ಯೆಗಳ ಮೇಲೆ ಕೇಂದ್ರೀಕರಿಸಿತು. ಆಡಳಿತ ಪಕ್ಷವು ತನ್ನ ಅಧಿಕಾರವನ್ನು ದುರುಪಯೋಗ ಪಡಿಸಿಕೊಂಡು ಭಾರತದ ಕಲ್ಪನೆ ಮೇಲೆ, ಸಂವಿಧಾನದ ಮೇಲೆ, ವಿರೋಧ ಪಕ್ಷದ ನಾಯಕರುಗಳ ಮೇಲೆ ದಾಳಿ ಮಾಡಿದ್ದಾರೆ. ಯಾರು ಬಡವರ, ದಲಿತರ, ಅಲ್ಪಸಂಖ್ಯಾತರ, ಬುಡಕಟ್ಟು ಸಮುದಾಯದ ಮೇಲಿನ ದಾಳಿಯನ್ನು ವಿರೋಧಿಸಿದ್ರೋ ಅವರನ್ನ ನಾಶ ಮಾಡಲಾಗಿದೆ ಅನ್ನೋದನ್ನು ಸಮಗ್ರವಾಗಿ ವಿವರಿಸಿದರು. ದೇಶದ ಜನರೆಲ್ಲರೂ ಸೇರಿ ಇಂದು ನಾವು ಸಂವಿಧಾನದ ರಕ್ಷಣೆ ಮಾಡಿದ್ದೇವೆ. ಕಳೆದ 10 ವರ್ಷಗಳಲ್ಲಿ ಸಂವಿಧಾನವನ್ನು ಯಾರು ವಿರೋಧಿಸಿದವರು ಅವರು ಪ್ರತಿ 2-3 ನಿಮಿಷಕ್ಕೊಮ್ಮೆ ಸಂವಿಧಾನ, ಸಂವಿಧಾನ, ಸಂವಿಧಾನ ಅಂತ ಹೇಳ್ತಿದ್ದಾರೆ. ಸಂವಿಧಾನದ ಉಳಿವಿಗಾಗಿ ನಮ್ಮ ಹೋರಾಟ ನಿರಂತರ ಅಂತ ಭಾಷಣವನ್ನು ಆರಂಭಿಸಿದರು. ಜಯ ಸಂವಿಧಾನ. ದೇಶ ನೆ ಮಿಲ್ಕರ್ ಸಂವಿಧಾನ ಕಿ ರಕ್ಷಾ ಕಿ ಹೈ. ಅಚ್ಚಾ ಲಗ್ ರಹಾ ಹೈ ಅಬ್ ಕಿ ಹರ್ ದೋ ತೀನ್ ಮಿನಟ್ ಬಿಜೆಪಿ ಕೆ ಲೋಗ್ ಸಂವಿಧಾನ, 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 ಸಂವಿಧಾನ ಕಹ ರಹೆ ಹೈ. ದೇರ್ ವಾಸ್ ಅ ಸಿಸ್ಟಮ್ಯಾಟಿಕ್ ಫುಲ್ ಸ್ಕೇಲ್ ಅಸಾಲ್ಟ್ ಆನ್ ದ ಐಡಿಯಾ ಆಫ್ ಇಂಡಿಯಾ, ಆನ್ ದ ಕಾನ್ಸ್ಟಿಟ್ಯೂಷನ್ ಆ್ಯಂಡ್ ಆಲ್ಸೋ ಆನ್ ಮಿಲಿಯನ್ಸ್ ಆ್ಯಂಡ್ ಮಿಲಿಯನ್ಸ್ ಆಫ್ ಪೀಪಲ್ ಹೂ ರಿಸಿಸ್ಟೆಡ್ ದ ಐಡಿಯಾಸ್ ಬೀಂಗ್ ಪ್ರಪೋಸ್ಡ್ ಬೈ ದ ಬಿಜೆಪಿ, ಹೂ ರಿಸಿಸ್ಟೆಡ್ ದ ಅಟ್ಯಾಕ್ ಆನ್ ದ ಕಾನ್ಸ್ಟಿಟ್ಯೂಷನ್. ಕೈಯಲ್ಲಿ ಶಿವನ ಭಾವಚಿತ್ರ ಹಿಡಿದು ಮಾತನಾಡಿರುವ ಅವರು ಎಲ್ಲಾ ಧರ್ಮಗಳು ಅಹಿಂಸೆಯನ್ನು ಪ್ರತಿಪಾದಿಸುತ್ತೆ ಅಂತ ಸರಳವಾಗಿ ವಿವರಿಸಿದ್ದಾರೆ. ಶಿವನ ಕೊರಳಲ್ಲಿ ಹಾವು, ಕೈಯಲ್ಲಿ ತ್ರಿಶೂಲ ಇರೋದ್ರ ಹಿಂದಿರುವಂತಹ ಸಂಕೇತವನ್ನ ತುಂಬಾ ಆಪ್ತವಾಗಿ ಮಂಡಿಸಿದ್ದಾರೆ. ಇಲ್ಲಿಯವರೆಗೂ ದೇವರ ಫೋಟೋಗಳನ್ನ ನೋಡುತ್ತಿದ್ದ ನಮಗೆ ಶಿವನ ಕೊರಳಲ್ಲಿ ಹಾವು, ಕೈಯಲ್ಲಿ ತ್ರಿಶೂಲ ಯಾಕಿರುತ್ತೆ ಅನ್ನೋದನ್ನ ತಿಳಿಯೋಕೆ ರಾಹುಲ್ ಗಾಂಧಿಯವರ ಪೂರ್ತಿ ಭಾಷಣವನ್ನ ಕೇಳಲೇಬೇಕು. ಈ ಭಾಷಣದ ಪೂರ್ಣ ಪಾಠದ ಲಿಂಕ್ ಡಿಸ್ಕ್ರಿಪ್ಷನ್ ಅಲ್ಲಿದೆ. ಹೀಗೆ ಶಿವ ಇಸ್ಲಾಂನಲ್ಲಿ ಪ್ರಾರ್ಥನೆ ಮಾಡುವ ಮುದ್ರೆ, ಗುರುನಾನಕ್, ಯೇಸು, ಕ್ರಿಸ್ತ, ಬುದ್ಧ, ಹೀಗೆ ಎಲ್ಲಾ ಧರ್ಮದಲ್ಲಿರುವ ಅಭಯ ಮುದ್ರಗಳು ಅಹಿಂಸೆಯನ್ನ ಪ್ರತಿಪಾದಿಸುತ್ತೆ. ಇದು ಅಹಿಂಸೆಯ ದೇಶ, ಭಯದ ದೇಶವಲ್ಲ. ಎಲ್ಲಾ ಧರ್ಮಗಳು ಮತ್ತು ನಮ್ಮ ಎಲ್ಲಾ ಮಹಾಪುರುಷರು ಅಹಿಂಸೆ ಮತ್ತು ನಿರ್ಭೀತಿ ಬಗ್ಗೆ ಮಾತನಾಡಿದ್ದಾರೆ. ಆದರೆ ತಮ್ಮನ್ನ ತಾವು ಹಿಂದೂಗಳು ಅಂತ ಕರ್ಕೊಳ್ಳುವವರು ಹಿಂಸೆ, ದ್ವೇಷ ಮತ್ತು ಸುಳ್ಳಿನ ಬಗ್ಗೆ ಮಾತ್ರ ಮಾತಾಡ್ತಾರೆ. ಆಪ್ ಹಿಂದೂ ಹೋ ಹಿ ನಹಿ, ಅಂದ್ರೆ ನೀವು ಹಿಂದೂಗಳಲ್ಲ ಅಂತ ಹೇಳಿದ್ದಾರೆ. ಹಿಂದೂಸ್ತಾನ್ ಕೆ ಇತಿಹಾಸ ಮೇ ತೀನ್ ಫೌಂಡೇಶನಲ್ ಐಡಿಯಾಸ್ ಹೈ. ಮೋದಿ ಜಿ ನೇ ಅಪ್ನೆ ಭಾಷಣ ಮೇ ಏಕ್ ದಿನ್ ಕಹಾ ಕಿ ಹಿಂದೂಸ್ತಾನ್ ನೇ ಕಿಸಿ ಪರ ಆಕ್ರಮಣ ನಹೀ ಕಿಯಾ. ಉಸ್ಕಾ ಕಾರಣ ಹೈ ಕ್ಯೂಂಕಿ ಯೇ ದೇಶ್ ಅಹಿಂಸಾ ಕಾ ದೇಶ್ ಹೈ, ಯೇ ದೇಶ್ ಡರ್ ಕಾ ದೇಶ್ ನಹೀ ಹೈ. ತೋ ಹಮಾರೆ ಸಾರೆ ಕೆ ಸಾರೆ ಮಹಾಪುರುಷೋ ನೇ ಅಹಿಂಸಾ ಕಿ ಬಾತ್ ಕಿ, ಡರ್ ಮಿಟಾನೆ ಕಿ ಬಾತ್ ಕಿ. ಡರೋ ಮತ್, ಡರಾವ್ ಮತ್, ಡರೋ ಮತ್, ಡರಾವ್ ಮತ್. ಔರ್ ದೂಸರಿ ತರಫ್ ಶಿವ್ ಜಿ ಕಹತೆ ಹೈ ಡರೋ ಮತ್, ಡರಾವ್ ಮತ್, ಅಭಯ ಮುದ್ರಾ ದಿಖಾತೆ ಹೈ, ಅಹಿಂಸಾ ಕಿ ಬಾತ್ ಕರ್ತೆ ಹೈ, ತ್ರಿಶೂಲ್ ಕೋ ಜಮೀನ್ ಮೇ ಗಾಡ್ ದೇತೆ ಹೈ. ಔರ್ ಜೋ ಲೋಗ್ ಅಪ್ನೆ ಆಪ್ ಕೋ ಹಿಂದೂ ಕಹತೆ ಹೈ ವೋ 24 ಘಂಟಾ ಹಿಂಸಾ, 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 ನಫರತ್, 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 ಅಸತ್ಯ, ಸತ್ಯ, ಅಸತ್ಯ. ಆಪ್ ಹಿಂದೂ ಹೋ ಹಿ ನಹಿ. ರಾಹುಲ್ ಗಾಂಧಿಯವರು ಇನ್ನು ಭಾಷಣವನ್ನ ಮುಂದುವರಿಸುವಾಗಲೇ ಬಿಜೆಪಿಯವರು ಗದ್ದಲವನ್ನ ಶುರು ಮಾಡಿದ್ದಾರೆ. ಮುಂದುವರೆದು ಮಾತನಾಡಿರುವ ಅವರು, ನಾನು ಹಿಂದೂ ಸಮುದಾಯದ ಬಗ್ಗೆ ಹೇಳಿಲ್ಲ, ಹಿಂದೂ ಯಾವತ್ತೂ ದ್ವೇಷ ಹಾಗೂ ಹಿಂಸೆಯನ್ನ ಹರಡೋದಿಲ್ಲ, ಮೋದಿ ಅಂದ್ರೆ ಇಡೀ ಹಿಂದೂ ಸಮಾಜವಲ್ಲ, ಬಿಜೆಪಿ ಅಂದ್ರೆ ಇಡೀ ಹಿಂದೂ ಸಮಾಜವಲ್ಲ, ಆರ್ಎಸ್ಎಸ್ ಇಡೀ ಹಿಂದೂ ಸಮಾಜವಲ್ಲ, ಬಿಜೆಪಿ ದ್ವೇಷ ಹಾಗೂ ಹಿಂಸಾಚಾರವನ್ನ ಹರಡುತ್ತೆ ಅಂತ ಹೇಳಿದ್ದಾರೆ. ನರೇಂದ್ರ ಮೋದಿ ಜಿ ಪೂರಾ ಹಿಂದೂ ಸಮಾಜ ನಹೀ ಹೈ, ಬಿಜೆಪಿ ಪೂರಾ ಹಿಂದೂ ಸಮಾಜ ನಹೀ ಹೈ, ಆರ್ಎಸ್ಎಸ್ ಪೂರಾ ಹಿಂದೂ ಸಮಾಜ ನಹೀ ಹೈ.
ಸೊ ಈಗ ನೀವೇ ಹೇಳಿ, ರಾಹುಲ್ ಗಾಂಧಿಯವರ ಭಾಷಣದಲ್ಲಿ ಹಿಂದೂ ವಿರೋಧಿ ಹೇಳಿಕೆ ಇದೆಯಾ? ಸಂಸತ್ತಿನಲ್ಲಿ ನಡೆಯುವಂತ ಕಾರ್ಯಕಲಾಪವನ್ನ ನಿಷ್ಪಕ್ಷಪಾತವಾಗಿ ಬಿತ್ತರಿಸಬೇಕಾದಂತ ಮೀಡಿಯಾಗಳು ಗೋಧಿ ಮೀಡಿಯಾಗಳಾಗಿ ವರ್ತಿಸ್ತಾ ಇರೋದು ಎಷ್ಟರ ಮಟ್ಟಿಗೆ ಸರಿ? ರಾಜ್ಯ ದೇಶದ ವಿದ್ಯಮಾನಗಳನ್ನ ತಿಳಿಯೋಕೆ ಟಿವಿ ಸೋಷಿಯಲ್ ಮೀಡಿಯಾಗಳನ್ನೇ ಅವಲಂಬಿಸಿರುವ ಜನಸಾಮಾನ್ಯರ ನಡುವೆ ಸುಳ್ಳು ಹಬ್ಬಿಸ್ತಾ ಇರೋದು ಎಷ್ಟರ ಮಟ್ಟಿಗೆ ಸರಿ? ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಇದಿನ.com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.